ಸರ್, ನಾವು ತಳಿಪರಂಬ ರಾಜರಾಜೇಶ್ವರ ದೇವಸ್ಥಾನ ಕೋಣ ಅಂತ ಹೊರಟಿದ್ದೀವಿ. ನಾವು ನಮ್ಮ ಬ್ರದರ್ ಇಬ್ಬರು ಬೈಕಿಂಗ್ ವೀಕೆಂಡ್ ಯಾವಾಗಾದರೂ ಸ್ವಲ್ಪ ಬೈಕಿಂಗ್ ಇಷ್ಟ ಇರೋದ್ರಿಂದ ದೇವಸ್ಥಾನಗಳು ಅಲ್ಲಿ ಇಲ್ಲಿ ಹೋಗಿ ಬರ್ತಾ ಇರ್ತೀವಿ. ನಾವು ಯೂಶಲಿ ಎಲ್ಲರೂ ಹೋಗ್ತಾ ದೊಡ್ಡ ದೊಡ್ಡ ಹೋಟೆಲ್ಸ್ ಸ್ಟಾರ್ ಹೋಟೆಲ್ಸ್ ಯೂಶಲಿ ಹೋಗಲ್ಲ, ಯಾಕಂದರೆ ಈ ಥರದ ಸಣ್ಣ ಪುಟ್ಟ ಅಂಗಡಿಗಳವ್ರಿಗೆ ಒಂದು ಸಪೋರ್ಟ್ ಮಾಡೋಣ, ನಮ್ಮ ಕೈ ಏನೋ ಅದು ನಮ್ಮದು ನಂಬಿಕೆಲಾಗಿದೆ, ಒಂದು ಸಪೋರ್ಟ್ ಮಾಡೋಣ ಅಂತ ಈ ಥರ ಅಂಗಡಿಗಳು, ಬಂಡಿಗಳು, ಸಣ್ಣ ಸಣ್ಣ ಚಹಾ ಅಂಗಡಿಗಳು ಇದೆಲ್ಲ ನಿಲ್ಲಿಸಿ ಅಲ್ಲಿ ಸ್ಟಾಪ್ ಕೊಡ್ತೀವಿ. ಯಾಕಂದರೆ ಇವ್ರ ಹತ್ರನೂ ಫ್ರೆಶ್ ಆಗಿರುತ್ತೆ, ಅವತ್ತಿಂದ ಅವತ್ತು ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಹೋಟೆಲ್ಸಲ್ಲಿ ಹೇಳೋಕ್ಕಾಗಲ್ಲ, ಫೈವ್ ಸ್ಟಾರ್ ಅಷ್ಟೇ ನೋಡ್ಲಿಕ್ಕದು ಹೊರಗಡೆಯಿಂದ, ಅಲ್ಲ ಎಲ್ಲರೂ ಆಗಿರ್ತಾರೆ ಅಂತ ಹೇಳಲ್ಲ, ಎದುರಿಗೆ ನಡೆಯುತ್ತೆ. ಆಮೇಲೆ ಇವ್ರಿಗೂ ಒಂದು ಸಪೋರ್ಟ್ ಸಿಗುತ್ತೆ ಅಲ್ವಾ. ಹೇಳ್ರಿ, ಬದುಕಿನ ಬುತ್ತಿ ಬಗ್ಗೆ ಏನು ಹೇಳ್ತೀರಾ ಸರ್? ಬದುಕಿನ ಬುತ್ತಿ ಚಾನೆಲ್ ತುಂಬ ಚೆನ್ನಾಗಿ ಬರ್ತಾ ಇದೆ, ನಿಮ್ಮನ್ನ ನೋಡಿದ ಕೂಡಲೇ ನನಗೆ ಡೌಟ್ ಆಯಿತು ಸರ್ ನೀವ ಏನು ಅಂತ. ಆಮೇಲೆ ನನ್ನ ಬ್ರದರ್ಗೆ ಹೇಳ್ತಾ ಇದ್ದೆ, ಅವ್ರು ಬದುಕಿನ ಬುತ್ತಿ ಚಾನೆಲ್ನವರು, ಇತ್ತೀಚೆಗೆ ಅವ್ರದ್ದು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ನಾನು ಅಂತ. ಸೊ ಅದಕ್ಕೆ ಸರ್ ಇವರು ಯಾವ ವಿಡಿಯೋ ನಿಮಗೆ ಸರ್, ಮೊನ್ನೆ ನೀವು ಇದು ಪೋಸ್ಟ್ ಮಾರ್ಟಮ್ ರಿಲೇಟೆಡ್ ಒಂದು ವಿಡಿಯೋ ಮಾಡಿದ್ರಿ, ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದು ಕಂಪ್ಲೀಟ್ ಆಗಿ ನೋಡೋಕ್ಕಾಗಲಿಲ್ಲ ನಾನು, ಬಿಕಾಸ್ ಅದು ನೋಡೋಕ್ಕಾಗಲಿಲ್ಲ ಅಷ್ಟು. ಪೋಸ್ಟ್ ಮಾರ್ಟಮ್ ಟೇಬಲ್ ನೀವು ತೋರಿಸಿದ ಕ್ಷಣವೇ ನನಗೆ ಮೈಯಲ್ಲ ಒಂಥರ ಕಂಪನ ಶುರು ಆಯಿತು. ಇಷ್ಟೇ ನಮ್ಮ ಮನುಷ್ಯ, ಅವ್ನ ದೇಹ ತೊಗೊಂಡು ಕೊನೆಗೆ ಪೋಸ್ಟ್ ಮಾರ್ಟಮ್ ಅಂದರೆ ಈ ಥರ ಎಲ್ಲ ಕಟ್ ಮಾಡಿ ಈ ಥರ ಎಲ್ಲ ಮಾಡ್ತಾರೆ. ಅಲ್ಲಿ ಈ ದಾರಿಲಿ ಹೋಗ್ತಾ ಕೆಲವು ಮಟನ್ ಶಾಪ್ಸ್ ಮುಂದೆ ಕುರಿಗಳನ್ನ ಕಡ್ದು ಹಾಕಿ ನೇತಾಕಿರ್ತಾರೆ. ಸೊ ಪೋಸ್ಟ್ ಮಾರ್ಟಮ್ ಅಂದರೆ ಮನುಷ್ಯನೂ ಹಾಗೇನ ಅಷ್ಟೊಂದು ಸುಲಭನ ನಮ್ಮದು ದೇಹ ಅನ್ನಷ್ಟು ಬೇಜಾರಾಯಿತು. ವಾಕರ್ಕೆ ಬಂದ್ಬಿಟ್ಟು ನಂಗೆ 3 ದಿನ ಊಟ ಸೇರಿಲ್ಲ ಸರ್, ಆ್ಯಕ್ಚುಲಿ ಬೇಜಾರಾಯಿತು. ಅಲ್ಲಿರೋ ಜನಗಳು ಹೇಗೆ ಮಾಡುತ್ತ ಜನ ಪೋಸ್ಟ್ ಮಾರ್ಟಮ್ ಮಾಡ್ತಾರಲ್ಲ ಅವ್ರನ್ನ ನೆನೆಸ್ಕೊಂಡು ತುಂಬ ಬೇಜಾರಾಯಿತು. ಅದರಲ್ಲೂ ಆ ವ್ಯಕ್ತಿ ತನ್ನ ಮಗನ ಪೋಸ್ಟ್ ಮಾರ್ಟಮ್ ಮಾಡಿದ್ದಾನೆ ಅಂತ ಹೇಳಿದ ಕೂಡಲೇ ನಂಗೆ ನಿಜವಾಗ್ಲೂ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಹೇಳಿದ್ನಲ್ಲ ಸರ್, 3 ಡೇಸ್ ನನಗೆ ಊಟ ತಿನ್ನಿ ಸರಿ ಆಗೇ ಇಲ್ಲ, 3 ದಿನ ಒಂಥರ ತುಂಬ ಮೌನವಾಗಿದ್ಬಿಟ್ಟೆ ನಾನು. ತುಂಬ ಇದೆ ಸರ್, ಮನುಷ್ಯನ ದೇಹ ತುಂಬ ಅತ್ಯಮೂಲ್ಯ, ಅದನ್ನು ಇರೋವರೆಗೂ ಚೆನ್ನಾಗಿ ಕಾಪಾಡ್ಕೋಬೇಕು. ಸೋಮಾರಿತನ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಎಲ್ಲ ಇರುತ್ತೆ, ಬಟ್ ಆದಷ್ಟು ನಾವು ಅದರಿಂದ ಹೊರಗಡೆ ಬಂದು ನಮ್ಮ ದೇಹನ ಕಾಪಾಡ್ಕೊಬೇಕು ಅಷ್ಟೇ. ಚೆನ್ನಾಗಿ ಬರ್ತಿದೆ ಸರ್ ಚಾನೆಲ್, ಹೀಗೆ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ನಿಮ್ಮಂಥ ಸಪೋರ್ಟ್ ಕೊನೆವರೆಗೆ ಸರ್. ಖಂಡಿತ ಸರ್, ಖಂಡಿತ ನಮಗೋಸ್ಕರ. ಥ್ಯಾಂಕ್ ಯು ಸರ್, ನೀವು ಸಿಕ್ಕಿ ನಿಮ್ಮ ಜೊತೆ ಮಾತಾಡಿದ್ದೆ ನಮ್ಮ ಪುಣ್ಯ, ಯಾಕಂದರೆ ನೀವು ಈ ಥರ ಸಪೋರ್ಟ್ ಈ ಥರ ಸಣ್ಣ ಪುಟ್ಟ ವ್ಯಾಪಾರಸ್ಥರುಗಳನ್ನ ಕೆಳಗಡೆಯಿಂದ ಮೇಲೆ ಬಂದಿರೋರನ್ನೆಲ್ಲ ಒಂದು ಮಾಧ್ಯಮದ ಮೂಲಕ ಜನಕ್ಕೆ ಪರಿಚಯ ಮಾಡಿಸ್ತೀರಾ. ಈಗಿನ ಕಾಲದಲ್ಲೆಲ್ಲ ದುಡ್ಡಿರೋರ್ದು ಗೊತ್ತಿಲ್ಲ, ಮಧ್ಯಮ ವರ್ಗದವ್ರದ್ದು ತುಂಬ ಕಷ್ಟಪಟ್ಟು ಮೇಲೆ ಬಂದು ಮಧ್ಯಮ ವರ್ಗದಲ್ಲಿ ಇರ್ತಾರೆ ಅಂಥವ್ರ ಜೀವನ ಹೇಗಿದೆ ಏನು ಅಂತ ಈಗಿನ ಕಾಲದ ಮಕ್ಕಳು ನೋಡಿ ಕಲಿಯೋದು ಭಾಳ ಇರುತ್ತೆ. ಈಗ ಏನೋ ಆ ಕೆಲಸಕ್ಕೆ ಹೋಗ್ತೀವಿ, 30,000 ಸಂಬಳ ಬರುತ್ತೆ ಅಂದ್ಕೊಳ್ಳಿ, ಅವ್ರಿಗೇನು ಊಟ ಬಟ್ಟೆ ನೇರವಾಗಿ ಖುಷಿಯಾಗಿ ಜಾಲಿಯಾಗಿ ಲೈಫ್ ಲೀಡ್ ಮಾಡ್ತಾರೆ. ಬಟ್ ಹಿಂದಿನ ಕಾಲದಲ್ಲಿ ನಮ್ಮ ತಾತಂದಿರೋ ನಮ್ಮ ತಂದೆಯರು ಎಷ್ಟು ಕಷ್ಟಪಟ್ಟು ಮೇಲೆ ಬಂದಿರ್ತಾರೆ ಅಂತ ತಿಳಿಬೇಕಂದ್ರೆ ಇನ್ನು ನಿಮ್ಮ ಚಾನಲಲ್ಲಿರೋ ಕಷ್ಟಪಟ್ಟು ಮೇಲೆ ಬಂದಿರೋಂಥದ್ದು ವಿಡಿಯೋಸ್ ನೋಡಬೇಕು, ಅವಾಗ ಗೊತ್ತಾಗುತ್ತೆ ನಮ್ಮ ಪೂರ್ವಜರು ಹೇಗೆ ಕಷ್ಟಪಟ್ಟಿರ್ತಾರೆ ಅಂತ. ಇವಾಗೇನೋ ದುಡ್ಡು ಈಸಿ ಸಿಗೋದು, ಹಿಂದಿನ ಕಾಲದಲ್ಲಿ ಹಾಗಿರಲಿಲ್ಲ ಅಲ್ವಾ. ಒಳ್ಳೆ ಮಾತು ಹೇಳಿದ್ರಿ, ಥ್ಯಾಂಕ್ ಯು ಸರ್. ಸರಿ ಸರ್, ಥ್ಯಾಂಕ್ ಯು ಸದಾ ಹೀಗೆ. ಖಂಡಿತ ಸರ್, ಖಂಡಿತ. ಸರಿ ಸರ್, ಆಯ್ತು ಬರ್ರಿ. ಬೀಗ್ರ ಊಟ ಮಾಡೋಣ. ಏ ಬಾಳ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ಈ ವಾರ ನೀವೆಲ್ಲ ಚಿಕ್ಕಮಗಳೂರಿನ ಎಪಿಸೋಡ್ಗಳನ್ನು ನೋಡಲಿದ್ದೀರಿ. ಆ ಪ್ರಯುಕ್ತವಾಗಿ ಹೋಗ್ತಾ ಇದ್ದೆ. ಮಧ್ಯದಲ್ಲಿ ನಾನೀಗ ನಿಂತಿರೋ ಜಾಗ ಕುಣಿಗಲ್ಲಿನ 7 ಕಿಲೋಮೀಟರ್ ಇದೆ. ನೆಲಮಂಗಲದಿಂದ 35 ಕಿಲೋಮೀಟರ್ ಅಂತರದಲ್ಲಿ ನಿಂತಿದ್ದೀನಿ. ಹಿಂದೆ ಕಾಣಿಸ್ತಾ ಇರ್ಬೋದು ನಿಮಗೆ ರೊಟ್ಟಿ ಬಂಡಿ, ರೊಟ್ಟಿ ಬಂಡಿ, ಹಳ್ಳಿ ತಿಂಡಿ. ಹೆಸರು ಎಷ್ಟು ಚೆಂದ ಐತಲ್ಲ ಇದು ನೋಡ್ರಿ. ಅದಕ್ಕೆ ಆ ಹೆಸರು ನೋಡಿದ ತಕ್ಷಣ ಏ ಇಲ್ಲಿ ಯಾಕೋ ನಿಂತ್ಕೋಬೇಕ್ರಿ ಅಂತ ಅನ್ನಿಸ್ತು. ಯಾಕಂದರೆ ಹಿಂಗೆ ಹೊರಟಾಗ ನಿಮಗೂ ಒಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ, ಯಾವ ಹೋಟೆಲಲ್ಲಿ ನಿಂದ್ರಿಸ್ರಿ, ಎಲ್ಲಿ ಊಟ ಚೆಂದ ಇರುತ್ತೆ ಅಂತ ನಿಮಗೆ ಅನಿಸಿರುತ್ತೆ. ಬಟ್ ಕನ್ಫ್ಯೂಷನ್ ಶುರು ಆಗಿಬಿಡುತ್ತೆ. ಮೊದಲು ಯಾವ ದೊಡ್ಡ ದೊಡ್ಡ ಹೋಟೆಲ್ ಕಾಣ್ತಾವೋ ಅಲ್ಲಿ ನಿಂದ್ರಿಸ್ತೀರಿ, ಇಂಥ ಹೋಟೆಲ್ ಮಿಸ್ ಮಾಡ್ಕೊಳ್ಳೋ ಚಾನ್ಸ್ ಕೂಡ ಇರುತ್ತೆ. ಹಾಗಾಗದಿರಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ಮಾಡ್ತಾ ಇದ್ದೀನಿ. ನಾನು ಹಿಂಗೆ ಹುಡುಕ್ತಾ ಇದ್ದೆ ಹೊಟ್ಟೆ ಸತ್ತಲ್ಪ ಎಲ್ಲರ ಟಿಫನ್ ತಿನ್ನೋಣ ಅಂತ. ಈ ಬಂಡಿ ಕಾಣ್ತು, ಅದಕ್ಕೆ ನಿಲ್ಲಿಸಿದ್ದೀನಿ. ಬನ್ನಿ, ಇದ್ರ ಕತೆ ಹೇಳ್ತೀನಿ ಕೊನೆವರೆಗೆ ವಿಡಿಯೋ ನೋಡಿ. ನಿಮಗೆ ರೊಟ್ಟಿ ಬಂಡಿ, ಹಳ್ಳಿ ತಿಂಡಿ, ಬಂಡಿಗೆ ತಮಗೆ ಸ್ವಾಗತ ಗೆಳೆಯರು. Thank you.
ಸರ್ ನಮಸ್ತೆ. ತಮ್ಮ ಹೆಸರು ಸರ್? ಸರ್ ಶರತ್ ಕುಮಾರ್ ಅಂತ. ಶರತ್ ಕುಮಾರ್ ಯಾವ ಊರು ಸರ್ ತಮ್ದು? ಸರ್ ನಮ್ದು ಇಲ್ಲೇ ಅಮೃತೂರ್ ಅಂತ. ಇಲ್ಲೇ ಎಷ್ಟು ಕಿಲೋಮೀಟರ್? ಇಲ್ಲಿಂದ ಒಂದು 30 ಕಿಲೋಮೀಟರ್ ಆಗುತ್ತೆ. 30 ಕಿಲೋಮೀಟರ್. ಓಕೆ, ಹೇಳಿ ಸರ್, ಹೇಗ್ ಶುರು ಆಯ್ತು ಇದು? ಸರ್ ನಮ್ದು ಇದು ರೊಟ್ಟಿ ಬಂಡಿ ಹಳ್ಳಿ ತಿಂಡಿ ಅಂತ ಸ್ಟಾರ್ಟ್ ಮಾಡಿದ್ವಿ. ರೊಟ್ಟಿ ಬಂಡಿ ಹಳ್ಳಿ ತಿಂಡಿ ಹೆಸರು ಬಹಳ ಚಂದ ಐತಿ. ಏನಂದ್ರೆ ರೊಟ್ಟಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಜನ ಜಾಸ್ತಿ ಬಂದ್ಬಿಡ್ತಾರೆ. ಆ ಟೈಮಲ್ಲಿ ನಾವು ಸ್ವಲ್ಪ ಕಡಿಮೆ ಜನ ಇರ್ತೀವಿ ಹುಡುಗರು, ಸೊ ಫಾಸ್ಟ್ ಆಗಿ ಕೇಳ್ತಾರೆ ಅಂದ್ಬಿಟ್ಟು ರೊಟ್ಟಿ ಸ್ಟಾಪ್ ಮಾಡ್ತೀವಿ. ಸಾಟರ್ಡೆ ಸಂಡೇ ಮಾಡೋದಿಲ್ಲ. ಯಾವ ರೊಟ್ಟಿ ಮಾಡ್ತಿದ್ರಿ? ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಸಿಗುತ್ತೆ ಇಲ್ಲಿ, ಬಟ್ ಇವತ್ತು ಮಾಡಿಲ್ಲ ನೀವು? ಸಾಟರ್ಡೆ ಸಂಡೇ ಇರೋಲ್ಲ. ಅಂದ್ರೆ ಕ್ರೌಡ್ ಜಾಸ್ತಿ ಆಗುತ್ತೆ? ಜಾಸ್ತಿ ಆಗುತ್ತೆ, ಸರ್ವ್ ಮಾಡ್ಲಿಕ್ಕೆ ಆಗಲ್ಲ. ಹೆಂಗೆ ನೀವು ಹೋಟ್ಲಿಗೆ ಬಂದ್ರಿ? ಏನು ಅನುಭವ ಇತ್ತು ಈ ಫೀಲ್ಡ್ ಅಲ್ಲಿ? ನಿಮಗೆ ಅನುಭವ ಏನಿಲ್ಲ, ಮನೇಲಿ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ವಿ. ಅಮ್ಮ ಕಲಿಸ್ಕೊಟ್ಟಿರೋ ರುಚಿನ ಸ್ವಲ್ಪ ಇಲ್ಲಿ ಜನಕ್ಕೆ ಕೊಡ್ತಾ ಇದೀವಿ ಅಷ್ಟೇ. ಅಮ್ಮನ ಕೈ ರುಚಿ ಅಂತ ಹೇಳ್ಬೋದು. ಏನ್ ಮಾಡ್ತಿದ್ರಿ ಸರ್ ಇದಕ್ಕಿಂತ ಮೊದಲು ನೀವು? ಸರ್ ನಾನೊಂದು ಪ್ರೈವೇಟ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ಒಂದು 5 ಇಯರ್ಸ್ ಬ್ಯಾಕ್ ನಮ್ಮ ಬ್ರದರ್ ಬಂದು ಸಣ್ಣದಾಗಿ ಒಂದು ಕೇಟರಿಂಗ್ ಸರ್ವಿಸ್ ಸ್ಟಾರ್ಟ್ ಮಾಡಿದ್ರು ಕಂಪ್ನಿಗಳಿಗೆ ಅಂತಂದ್ಬಿಟ್ಟು. ಅದು ಲಾಕ್ಡೌನ್ ಅಲ್ಲಿ ಒಂದು 2 ಇಯರ್ಸ್ ನಡೀತು, ಲಾಕ್ಡೌನ್ ಆದ್ಮೇಲೆ ಸ್ಟಾಪ್ ಆಯ್ತು. ಸೊ ಅದೇ ಎಕ್ವಿಪ್ಮೆಂಟ್ಸ್ ಏನೇನು ಮಾಡೋದು ಅಂತ ಯೋಚನೆ ಮಾಡುವಾಗ ನಾವು ಇದು ಸ್ವಲ್ಪ ಯೂಸ್ ಮಾಡೋಣ ಅಂತಂದ್ಬಿಟ್ಟು ಈಗ ಒಂದು 2 ಮಂತ್ಸ್ ಇಂದ ಸ್ಟಾರ್ಟ್ ಮಾಡಿದ್ದೇವೆ. ಸರ್ ನಮಸ್ತೆ. ನಮಸ್ತೆ. ಎಲ್ಲಿಗೆ ಹೋಗ್ತಾ ಇದೀರಿ? ಸರ್ ಧರ್ಮಸ್ಥಳ. ಧರ್ಮಸ್ಥಳ ಸುತ್ತಮುತ್ತ ಅಪ್ಲೈ ಸಾಂದವ ಏನೇನಿದೆ ಎಲ್ಲ ನೋಡ್ಕೊಂಡು. ಓಕೆ, ಏನು ಕೆಲಸ ಮಾಡ್ತೀರಿ ಸರ್? ಸರ್ ನಾವು ಅಮೆಝಾನ್ ಅಲ್ಲಿ ಕೆಲಸ ಮಾಡ್ತೀವಿ. ಅಮೆಝಾನ್ ಅಲ್ಲಿ ಕೆಲಸ ಮಾಡ್ತೀರಿ, ಹೇಗಿದೆ ಎಕ್ಸ್ಪೀರಿಯನ್ಸ್? ಪರವಾಗಿಲ್ಲ ಸರ್. ಪರವಾಗಿಲ್ಲ. ಹಾಗಿದೆ, ಇಲ್ಲಿ ಟಿಫನ್ ನಿಲ್ಸಿದ್ರಿ? ಮಸ್ತಾಗಿದೆ ಸರ್, ಇದು ಬಾಳೆ ಎಲೆ ಮೇಲೆ ತಿನ್ಬೇಕು ಯಾವತ್ತಾನ ಅಲ್ಲಿ. ಇದು ಒಂಥರ ಒಳ್ಳೆಯದು, ಔಟ್ ಸೈಡ್ ಎಲ್ಲ ಕವರ್ ಆಗಿ ಕೊಡ್ತಾರೆ, ಬಟ್ ಅದೆಲ್ಲ ಹೆಲ್ತ್ ಒಳ್ಳೇದಲ್ಲ. ಇದು ಹೆಲ್ತ್ ಒಳ್ಳೇದು, ಇದು ಒಂದ್ ತುತ್ತು ಎಕ್ಸ್ಟ್ರಾನೇ ಒಂಥರ ಇದಾಗುತ್ತೆ ಫೀಲು ಇದ್ರ ಮೇಲೆ ತಿಂದ್ರೆ. ಓಕೆ, ಆಮೇಲೆ ಹಿಂಗ ಹೈವೇ ನಲ್ಲಿ ಬರ್ತಾ ಸಿಕ್ಕಾಪಟ್ಟಿ ರೇಟ್ ಗಳಿದೆ, ಗೊತ್ತಿಲ್ದಂಗ ಹೋಗ್ಬಿಟ್ರೆ ಹೋಟೆಲ್ಗೆ, ಇಲ್ಲೇನ್ ರೇಟ್ ಕೇಳಿ ಬಂದ್ರೆ ಹೇಗೆ? ಸರ್ ನಾವು ರೇಟ್ ಎಲ್ಲ ಕೇಳಲ್ಲ, ಏನೋ ಒಂದು ಹೈವೇ ಪಕ್ಕದಲ್ಲಿ ಒಂದು ಸಣ್ಣ ಪುಟ್ಟ ಹೋಟ್ಲ್ ಇರುತ್ತೆ, ಅಲ್ಲೊಂಥರ ಟೇಸ್ಟ್ನೆಸ್ ಅದೇ ಥರ ಇರುತ್ತೆ ಅಂದ್ಬಿಟ್ಟು ಬಂದಿರ ಸರ್. ನಿಮ್ಗೆ ಗೊತ್ತಾ ಎಷ್ಟು ಚೀಪ್ ಇಲ್ಲಿ ಅಂತ? ಒಂದು ಇಡ್ಲಿ 20 ರೂಪಾಯಿ, 10 ರೂಪಾಯಿ ವಡೆ. ಸರ್ ಗೊತ್ತಿಲ್ಲ, ಬಟ್ ನಾವು ಆ ಥರ ಇದು ಮಾಡೋಕೆ ಹೋಗಲ್ಲ, ನಾವು ಕೇಳಿ ತಿನ್ನೋಕೆ ಹೋಗಲ್ಲ. ಏನೋ ಇನ್ನೇನು ಆಂದವೇ ಹೋಗ್ತಾ ಇದ್ದೀರಿ, ಸ್ವಲ್ಪ ನಾಷ್ಟ ತಿನ್ಬಿಟ್ರೆ ಸ್ವಲ್ಪ ಗಾಡಿ ಓಡಿಸೋಕ್ಕೆ ಎನರ್ಜಿ ಇಟ್ಟಿದೆ ಅಂದ್ಬಿಟ್ಟು ಓಡಿಸ್ತಾ ಇದ್ದೀರಿ ಸರ್. ಓಕೆ, ಸೂಪರ್. ಸರ್ ನಿಮ್ಮದು ನೀವು ನಮ್ಮ ಅಷ್ಟು ಆಯ್ತಾ ನಷ್ಟ ನಿಮ್ಗೆ? ಏನು ಇಲ್ಲ ಇಲ್ಲ, ಮಾಡ್ತೀನಿ ನಾನು. ಚೆನ್ನಾಗಿದೆಯಾ? ಹೌದು ಸರ್, ಚೆನ್ನಾಗಿದೆ. ಏನೇನು ತೊಗೊಂಡಿದ್ರಿ ಸರ್? ಏನೇನು ತೊಗೊಂಡಿದ್ರಿ? ಅದೇ ಇಡ್ಲಿ ಒಂದು ಪ್ಲೇಟ್ ತಗೊಂಡೆ, ಮತ್ತೆ ಹಾಫ್ ರೈಸ್ ತಗೊಂಡೆ, ಮತ್ತೆ ವಡೆ ಮಾತ್ರ ಸೂಪರ್ ಆಗಿದೆ, ಅದು ತುಪ್ಪ ಹಾಕಿ ಇದು ಮಾಡಿದ್ದಾರೆ ವಡೆ. ಹೌದಾ? ಇದೆ ಟೇಸ್ಟ್ ಮಾತ್ರ. ಕಂಪನಿ ಕಡೆಯಿಂದ ತುಂಬ ಚೆನ್ನಾಗಿ ಸೆಟ್ಲ್ ಆಗಿದ್ರಿ ಅಂತ ಅನ್ಕೋತೀನಿ. ಈ ಹೋಟ್ಲು ಮಾಡ್ಬೇಕಂತ ಯಾಕೆ ಅನಿಸ್ತು ನಿಮಗೆ? ಅದು ಅದೇನೋ ಒಂಥರ ಹಾಬಿ ಅಂತಾರಲ್ಲ ಅಡುಗೆ ಮಾಡೋದು, ಅದು ಸ್ವಲ್ಪ ಎಳಿತಾ ಇದ್ದು ಈ ಕಡೆಗೆ. ಸೊ ನಮ್ಮ ತಾಯಿ ಮನೆಯವರೆಲ್ಲ ಸ್ವಲ್ಪ ಹೋಟೆಲ್ ಡಿಪಾರ್ಟ್ಮೆಂಟ್ ಅವರೇ ಇದ್ದಿದ್ರಿಂದ ನಮಗೂ ಸ್ವಲ್ಪ ಈ ಕಡೆ ಕರ್ಕೊಂಬಂದಿದೆ. ಅದು ಈ ಬ್ಯಾಚುಲರ್ಸ್ ಟೈಮಲ್ಲಿ ಅಡುಗೆ ಮಾಡಿ ಅಭ್ಯಾಸ ಇತ್ತಾ ನಿಮಗೆ? ಚೆನ್ನಾಗಿದೆ ಸರ್. ಹೌದಾ? ಏನೇನು ಚೆನ್ನಾಗಿ ಅಡುಗೆ ಮಾಡ್ತೀರಿ ನೀವು? ವೆಜ್ ಆಲ್ಮೋಸ್ಟ್ ಎಲ್ಲ ಮಾಡ್ತೇವೆ, ಬಟ್ ಒಂದು ರುಚಿಗೆ ಮಾಡಿಕೊಡ್ತೇವೆ ಜನಕ್ಕೆ. ಇಲ್ಲ, ತಿಂದವರು ಆಯ್ತು ಸರ್ ತುಂಬಾ ಚೆನ್ನಾಗಿತ್ತು ಅನ್ನೋ ತರ ಮಾಡ್ಕೊಡ್ತೀವಿ. ಬೆಂಗಳೂರಿಂದ ಬರ್ತಿದೀವಿ, ಇದು ನನ್ನ ಸೆಕೆಂಡ್ ಬೈಕ್ ರೈಡ್, ಅದು ನನ್ನ ಬೆಸ್ಟಿ ಜೊತೆ. ಓಕೆ, ತುಂಬಾ ಎಕ್ಸೈಟೆಡ್ ಇದೆ. ಚಿಕ್ಕಮಂಗ್ಳೂರ್ ಹೊಡೆದಿದ್ದೀವಿ ಅಂಡ್ ಇಲ್ಲಿ ಸ್ಟಾಪ್ ಮಾಡಿದೀವಿ, ಫಸ್ಟ್ ಟೈಮ್ ಇಲ್ಲಿ ಸ್ಟಾಪ್ ಮಾಡಿದ್ದು. ಫುಡ್ ಎಲ್ಲ ಸಕ್ಕತ್ತಾಗಿದೆ. ತುಂಬಾ ಹೋಟೆಲ್ಸ್ ಅಂದ್ರೆ ಹೋಟೆಲ್ ರಿಚ್ ಪೀಪಲ್ ಎಲ್ಲ ತುಂಬಾ ಹೋಗ್ತಾರೆ. ದಿಸ್ ಪೀಪಲ್ ಆರ್ ಲೈಕ್ ಇಟ್ಟಿದ್ದಾರೆ ಅವರು ಡೈಲಿ ಸಪೋರ್ಟ್ ಮಾಡ್ಲಿಕ್ಕೆ ನಾವು ಇಲ್ಲಿ ಸ್ಟಾಪ್ ಮಾಡಿದ್ವಿ ಅಷ್ಟೇ. ಈ ಜಾಗದಲ್ಲಿ ಹೋಟೆಲ್ ನಡೆಯುತ್ತೆ ಅಂತ ಹೇಗೆ ಅನ್ಕೊಂಡ್ರಿ ನೀವು? ಸುಮಾರು ಹೋಟೆಲ್ಗಳಿದೆ ಇಲ್ಲಿ ಸರ್, ತುಂಬ ಇದೆ. ನಮ್ದು ಟೇಸ್ಟ್ ಮೇಲೆ ಹೇಗಾದ್ರೂ ಬಂದೇ ಬರ್ತಾರೆ ಜನ ಅನ್ನೋದೊಂದು ಇದ್ರ ಮೇಲೆ ಓಪನ್ ಮಾಡಿದ್ದೇವೆ. ಆಲ್ಮೋಸ್ಟ್ ಫಸ್ಟ್ ವೀಕ್ ಸ್ವಲ್ಪ ಕಡಿಮೆ ಇತ್ತು ಕ್ರೌಡ್, ಜನಗಳು ಗೊತ್ತಿಲ್ಲದೆ ಇರೋದ್ರಿಂದ. ಸೆಕೆಂಡ್ ವೀಕ್ ಇಂದ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಈಗ ಸ್ವಲ್ಪ ಶ್ರಾವಣ ಆಷಾಢ ಮುಗಿದ ಶ್ರಾವಣ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಕ್ರೌಡ್ ಎಲ್ಲ, ಸ್ವಲ್ಪ ಚೆನ್ನಾಗಿ ರೆಸ್ಪಾನ್ಸ್ ಇದೆ.
ಎಷ್ಟು ತಿಂಗಳಾಯ್ತು ಶುರು ಆಗಿದೆ? ಈಗ 2 ಮಂತ್ಸ್ ಆಯ್ತು ಸರ್. ಈಗ 2 ಮಂತ್ಸ್ ಆಯ್ತು. ಬಿಫೋರ್ ಆಷಾಢ ಸ್ಟಾರ್ಟ್ ಮಾಡಿದ್ದಷ್ಟೇ. ಶುರು ಮಾಡೋದಕ್ಕಿಂತ ಮೊದಲಿದ್ದು ಧಾವಂತ ಇವತ್ತಿಗೆ ಏನ್ ಅನ್ಸುತ್ತೆ? ಅವತ್ತಿಗೆ ಇವತ್ತಿಗೆ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್. ಅನ್ಕೊಂಡೇ ಇರ್ಲಿಲ್ಲ ನೀವು? ಇಲ್ಲ, ಇಷ್ಟು ಬಿಸ್ನೆಸ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ಬಟ್ ಚೆನ್ನಾಗಿ ನಡೀತಾ ಇದೆ. ಓಕೆ, ಒಂದು ಸವಾಲಿದೆ ಇಂಥಲ್ಲಿ ಹೋಟೆಲ್ ಮಾಡೋದಕ್ಕೆ. ಹೋಟೆಲ್ಗಳಾದರೆ ಎಷ್ಟು ಜನ ಆದರೂ ಬರಲಿ ನಿಭಾಯಿಸ್ತಾರೆ ಅವರು, ಅಲ್ಲೇ ರೆಡಿ ಮಾಡ್ತಾರೆ, ಕೊಡ್ತಾರೆ, ಖಾಲಿ ಆದರೆ ಮತ್ತೆ ಮಾಡ್ತಾರೆ. ಇಲ್ಲಿ ನೀವು ಹೇಗೆ ರೆಡಿ ಆಗ್ತೀರಿ ಇದಕ್ಕೆ? ಇಲ್ಲ ಸರ್, ನಾವು ಒಂದು ಸರಿ ರೆಡಿ ಮಾಡ್ಕೊಂಡಿರ್ತೀವಿ, ಸ್ವಲ್ಪ ರೈಸ್ ಮಾತ್ರ ಜಾಸ್ತಿ ಇಟ್ಕೊಂಡಿರ್ತೀವಿ. ಇಲ್ಲಿ ನಮ್ಗೆ ಎರಳಿಕಾಯಿ ಚಿತ್ರಾನ್ನ ಅಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕೇಳ್ತಾರೆ ಜನ, ತುಂಬಾ ರುಚಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಅದೊಂದು ಜಾಸ್ತಿ ಇದಿರೋದ್ರಿಂದ ರೈಸ್ ಎಕ್ಸ್ಟ್ರಾ ಇಟ್ಕೊಂಡಿರ್ತೀವಿ. ಇಲ್ಲ ಮತ್ತೆ ಇಡ್ಲಿ ಎಲ್ಲ ಲಿಮಿಟೆಡ್ ಆಗಿ ಮಾಡ್ಕೊಳ್ತೀವಿ. ಅದು ಖಾಲಿ ಆದ್ರೆ ಖಾಲಿ ಆದ್ರೆ ಖಾಲಿ ಆಯ್ತು. ಎಷ್ಟು ಹೋಗುತ್ತೆ ಇಡ್ಲಿ ದಿವಸ ನಿಮ್ಗೆ? ಡೈಲಿ ಒಂದು ಈಗ ವೀಕೆಂಡ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಹೋಗುತ್ತೆ, ಮಿನಿಮಮ್ ಒಂದು 400-500 ಇಡ್ಲಿ ಹೋಗುತ್ತೆ. ನಾರ್ಮಲ್ ಡೇಸ್ ಅಲ್ಲಿ ಒಂದು 100-150 ತನಕ ರೀಚ್ ಆಗ್ತಾ ಇದೆ. ಹಂಗೆ ನಿಮ್ಮ ಸ್ಯಾಟರ್ಡೆ ಸಂಡೇ ಹಿಂಗೆ ಫಿಕ್ಸ್ ಆಗಿ ಬಂದಿರ್ತೀರಿ, ಇನ್ನೊಳ್ ದಿವಸ ಹಂಗೆ ಮಾಡ್ತೀರಿ? ಹೌದು. ಎಷ್ಟೊತ್ತಿಂದ ಎಷ್ಟೊತ್ತವರೆಗೆ ನಡೆಯುತ್ತೆ ಸರ್ ಹೋಟ್ಲು? ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೇವೆ, ಮತ್ತೆ 11:30 ತನಕ ಇರ್ತಾರೆ. ಮುಗೀತು ಮುಗೀತು ಮಧ್ಯಾಹ್ನ ಇದು ಅಂತ ಏನಿಲ್ಲ? ಏನಿಲ್ಲ ಈಗ. ಸೊ ಅಲ್ಲಿ ನೀವು ಕಂಪನಿ ಕೆಲ್ಸಕ್ಕೆ ಹೋಗ್ಬೇಕು, ಮತ್ತೆ ಇದು ಎರಡು ಹ್ಯಾಗ್ ಮೇಂಟೈನ್ ಮಾಡ್ತಾರೆ? ಹುಡುಗರು ಇದಾರೆ, ಸ್ಯಾಟರ್ಡೆ ಸಂಡೆ ಮಾತ್ರ ನಾನು ಬರ್ತಾ ಇದ್ದೇನೆ, ಇಲ್ಲ ಅಂದ್ರೆ ನಮ್ಮ ಕೋ ಬ್ರದರ್ ಇರ್ತಾರೆ, ಅವ್ರು ನೋಡ್ಕೊಳ್ತಾರೆ. ಅವ್ರು ನೋಡ್ಕೊಳ್ತಾರೆ. ಎಷ್ಟು ಬಂಡವಾಳ ಹಾಕಿದ್ರಿ ಸರ್ ಇದಕ್ಕೆ? ಸರ್ ಬಂಡವಾಳ ಅಂತ ಈ ಆಟೋಗೆ ಹಾಕಿರೋದು, ಮತ್ತೆ ಅದು ಮುಂಚೆ ಇನ್ವೆಸ್ಟ್ ಮಾಡಿದ್ವಿ ತುಂಬಾ, ಲಾಕ್ಡೌನ್ ಮುಂಚೆ ಒಂದು 4-5 ಲ್ಯಾಕ್ಸ್ ಇನ್ವೆಸ್ಟ್ ಮಾಡಿದ್ವಿ. ಎಲ್ಲಿ? ಕೇಟ್ರಿಂಗ್ಗೆ ಅಂತ ಅಂದ್ಬಿಟ್ಟು. ಅದೆಲ್ಲ ಸ್ವಲ್ಪ ಎಲ್ಲ ಯೂಸ್ ಆಗ್ತಾ ಇದೆ ಈಗ. ಯೂಸ್ ಆಗ್ತಾ ಇದೆ. ಬಂಡೆ ಒಳ್ಳೆ ಅಟ್ರಾಕ್ಷನ್ ಇದೆ, ಹೇಗಿದೆ ಪ್ಲಾನ್, ಯಾರು ಮಾಡಿಸಿದ್ದು? ಇಲ್ಲ ಸರ್, ಯಾವುದು ರೆಡಿ ಇದ್ದಿದ್ದು ಬಂಡಿ ತೊಗೊಂಬಂದು ಆಟೋ ತೊಗೊಂಬಂದು ನಾವು ಮಾಡ್ಕೊಂಡಿದ್ದೀವಿ. ಹೌದಾ? ನಮ್ಮ ಬ್ರದರ್ ಒಬ್ರು ಸ್ವಲ್ಪ ಹೆಲ್ಪ್ ಮಾಡಿ ರೆಡಿ ಮಾಡಿಕೊಟ್ಟಿದ್ದಾರೆ. ಎಷ್ಟಾಯ್ತು ಅದಕ್ಕೆ? ಹತ್ತತ್ರ 1.5 ಲಕ್ಷ ಆಗಿದೆ ಸರ್. 1.5 ಲಕ್ಷ ಆಗಿದೆ. ಚೆನ್ನಾಗಿದೆ, ಅಟ್ರಾಕ್ಷನ್ ಇದೆ, ಆಮೇಲೆ ನಿಮ್ಮ ಹೆಸರು ಭಾಳ ಚೆಂದ ಐತಿ. ಹಾ, ಈಗ ಕಂಪನಿಯಲ್ಲಿ ದುಡಿಯೋದಕ್ಕೆ ಮತ್ತು ಇದಕ್ಕೆ ಏನು ವ್ಯತ್ಯಾಸ ಅಂತ ಅನ್ಸುತ್ತೆ ಸರ್? ಅದು ಕಂಪ್ನಿ ಅಂತಂದ್ರೆ ಜೀವನ ಕೊಟ್ಟಿದೆ, ಇದು ನಮ್ದೊಂದು ಹಾಬಿ ಅಷ್ಟೇ, ಪಾರ್ಟ್ ಟೈಮ್ಗೆ ಸ್ವಲ್ಪ ನೆಡ್ಸೋಣ ಅಂತ ಅಂದ್ಬಿಟ್ಟು, ಆಮೇಲೆ ಸ್ವಲ್ಪ ಲಾಕ್ಡೌನ್ ಬಂದ್ಮೇಲೆ ಊರ್ ಕಡೆ ಸೆಟ್ಲ್ ಆಗೋದ್ವಿ, ಅದು ಬಿಟ್ಟು ಹೋಗಕ್ ಆಗ್ತಾ ಇಲ್ಲ, ಅದ್ರ ಜೊತೆಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸವಾಲುಗಳು ಏನೇನು ಬರುತ್ತೆ ಸರ್ ಎರಡು ಕಡೆ ನೀವು ಕೆಲಸ ಮಾಡಿರೋದ್ರಿಂದ? ಒಂದು ಮ್ಯಾನೇಜ್ಮೆಂಟ್ ಬಗ್ಗೆ ನಿಮ್ಗೊಂದು ಗೊತ್ತಿರುತ್ತೆ, ಒಂದು ಕಂಪ್ನಿ ಹೇಗೆ ರನ್ ಆಗುತ್ತೆ, ಹೋಟೆಲ್ ಹೇಗೆ ರನ್ ಮಾಡಬೇಕು ಅಂತ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಇರುತ್ತೆ. ಹೌದು. ಹೇಗೆ ಅದು ಅಂತ ಸರ್? ಇಲ್ಲಿ ನಿಮಗೆ ಕಂಪ್ನಿಯಲ್ಲಿ ಅದು ಒಂದು ರೀತಿ ಸೆಟಪ್ ಆಗೋಯ್ತು ಅಂದರೆ ನಡೀತಾ ಇರುತ್ತೆ, ನಿಮಗೆ ಅದು ತೊಂದರೆ ಬರೋಲ್ಲ. ಆದರೆ ಇಲ್ಲಿ ಡೈಲಿ ಬೆಳಗ್ಗೆ ಇರಲೇಬೇಕು ಯಾರಾದರೂ ಒಬ್ರು ನಡೆಸಿದ ಯಾರಾದ್ರು ಮುಂತಾಳು ತೊಗೊಂಡು ಮಾತಾಡಬೇಕು ಬಂದವ್ರ ಹತ್ರ, ಅರ್ಧ ನಮ್ಮ ಕೆಲಸ ಅವ್ರ ಹತ್ರ ಮಾತಾಡಿದಾಗ ಮುರಿದೋಗಿರುತ್ತೆ. ನೆಕ್ಸ್ಟ್ ಅವ್ರಿಗೊಂದು ಸ್ವಲ್ಪ ರುಚಿ ಕೊಟ್ಟರೆ 90% ಕೆಲಸ ಮುಗೀತು, ಮಿಕ್ಕಿದ ಅವ್ರು 10% ನೆಕ್ಸ್ಟ್ ಬರೋದು ಅವ್ರದ್ದು ಕೈಯಲ್ಲಿರುತ್ತೆ. ಈ ಸವಾಲುಗಳು ದಿಢೀರ್ನಂತ ಈ ಲೇಬರ್ ಗಿಬ್ಬರ್ದು ಆ ಥರದ್ದು ಏನಾದರೂ ಸಮಸ್ಯೆ ಇದೆಯಾ ಅಥವಾ ಹೇಗೆ? ಸರ್ ಲೇಬರ್ ಸಮಸ್ಯೆ ಇದೆ, ಅದಕ್ಕೋಸ್ಕರ ಅಂತಾನೆ ನಮ್ಮ ನಾರ್ತ್ ಇಂಡೀಸ್ ಹುಡುಗರು ಇಟ್ಕೊಂಡಿದ್ದೀವಿ, ವಿತ್ ಫ್ಯಾಮಿಲಿ ಬಂದ್ಬಿಟ್ಟಿದ್ದಾರೆ ಅವರು, ಒಂದು 2 ಫ್ಯಾಮಿಲಿ ಇದೆ ನಮ್ಮ ಜೊತೆ, ಆಲ್ಮೋಸ್ಟ್ ಒಂದು 4 ಇಯರ್ಸಿಂದನೂ ಜೊತೆಲೇ ಇದ್ದಾರೆ. ಲಾಕ್ಡೌನ್ ಟೈಮಲ್ಲೂ ಬೇರೆ ತೋಟದ ಕೆಲಸ ಮಾಡ್ಕೊಂಡು ನಮ್ಮ ಜೊತೆನೇ ಇದ್ದರು, ಕೇಟ್ರಿಂಗ್ ಅಂತಾನೆ ಬಂದರು, ಮಧ್ಯೆ ಬಿಟ್ಟು ಹೋಗೋಕ್ಕಾಗದೆ ನಮ್ಮ ಜೊತೆನೇ ಇದ್ದು ಈಗ ಕಂಟಿನ್ಯೂ ಮಾಡಿಸ್ತಾ ಇದೆ. ಮಾಡ್ತಾ ಇದ್ದಾರೆ. ಓಕೆ ಓಕೆ. ಎಲ್ಲರಿಗೂ ಒಂದು ಸವಾಲು ಏನಂದ್ರೆ, ಇವತ್ತಿಗೆ ನಿಮ್ದು ಒಂದೇ ಅಲ್ಲ, ಅದು ಏನಾದರೂ ನಾನು ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಸ್ವಂತ ಉದ್ಯೋಗ ಮಾಡ್ಬೇಕಂತ ಕನಸು ಕಾಣ್ತಾನೆ ಇದ್ದಾರೆ, ತುಂಬಾ ಜನ ಹೋಟೆಲ್ ಫೀಲ್ಡ್ ಕೂಡ ಬರ್ತಾ ಇದ್ದಾರೆ, ಈ ಬೆಳವಣಿಗೆ ಏನ್ ಅನ್ಸುತ್ತೆ ನಿಮಗೆ? ಒಳ್ಳೇದು ಸರ್, ಒಳ್ಳೇದಂತೀರಿ. ಜನ ಅವರು ಸ್ವಂತ ಕೆಲಸಗಳು ಸ್ಟಾರ್ಟ್ ಮಾಡೋದು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಕೆಲಸ ಮಾಡೋದಕ್ಕಿಂತ ನಮ್ದು ಅನ್ನೋದು ಒಂದು ಯಾವ್ದಾದ್ರು ಹೊಸದಾಗಿ ಸ್ಟಾರ್ಟ್ ಮಾಡ್ಕೊಂಡು ಹೋಟೆಲ್ ಡಿಪಾರ್ಟ್ಮೆಂಟೋ ಇಲ್ಲ ತೋಟಗಾರಿಕೆನೋ ಹೈನುಗಾರಿಕೆ ಆ ಥರದ್ದು ಯಾವ್ದಾದ್ರು ಮಾಡ್ಕೊಂಬಂದ್ರೆ ತುಂಬ ಒಳ್ಳೇದು. ನಮ್ಗೇನೋ ಸಿಕ್ಕಿದೆಯಾ ಅಂತ ಮೈ ಮರೆಯಾಗಿಲ್ಲ ಇವತ್ತಿಗೆ. ಹಾ, ನಮ್ದು ದುಡಿಮೆ ನಾವು ಮಾಡ್ಕೊಳ್ಬೋದು ಸರ್, ದೇವ್ರು ಅಷ್ಟು ಕೊಟ್ಟಿದ್ದಾರೆ. ಏನಂದ್ರೆ ನಾವು ಸ್ವಾವಲಂಬಿಗಳಾಗ್ಬೇಕಷ್ಟೇ ಸ್ವಲ್ಪ, ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ಲೇಬರೇ ನೋಡಿದೆ, ನಾನು ರೆಡಿ ಇರ್ತೀನಪ್ಪ ನಾಳೆ ಲೇಬರ್ ಇಲ್ಲ ಅಂತಂದ್ರು ಅನ್ನೋ ರೀತಿ ಇದ್ರೆ ಮಾಡ್ಬೋದು, ಚೆನ್ನಾಗಿ ಇದು ಯೂಸ್ ಆಗುತ್ತಿದೆ. ಎಲ್ಲರಿಗೆ ಬಂಡವಾಳನು ಹುಟ್ಟಿಸ್ಬಿಡ್ತಾರೆ, ಜಾಗನೂ ನೋಡ್ಬಿಡ್ತಾರೆ ಸರ್. ಹೌದು. ಪ್ರಾಬ್ಲಮ್ ಬರೋದು ಮಾರ್ಕೆಟಿಂಗ್ ಹೇಗೆ ಮಾಡೋದು ಇದನ್ನೇ ಅನ್ನೋದೇ. ನೀವು ಅದಕ್ಕೆ ಏನಾದರೂ ತಂತ್ರ ಹೂಡಿದ್ರಾ ಹೇಗೆ ಮಾರ್ಕೆಟಿಂಗ್? ನಮ್ಮ ಮಾರ್ಕೆಟಿಂಗ್ ತಂತ್ರ ಅಂತ ಏನು ಮಾಡಿಲ್ಲ, ನಮ್ದು ಹೆಸರೇ ಸ್ವಲ್ಪ ಅಟ್ರಾಕ್ಟಿವ್ ಆಗಿದೆ, ರೊಟ್ಟಿ ಬಂಡಿ ಹಳ್ಳಿ ತಿಂಡಿ ಅಂತ ಅಂದ್ಬಿಟ್ಟು ಅರ್ಧ ಜನ ಅದನ್ನ ನೋಡೇ ಬರ್ತಾರೆ. ಸ್ವಲ್ಪ ನಾವೇ ಅವ್ರಿಗೆ ಸ್ಯಾಟರ್ಡೆ ಸಂಡೇ ಸ್ಯಾಟಿಸ್ಫೈ ಮಾಡಕ್ ಆಗ್ತಾ ಇಲ್ಲ, ರೊಟ್ಟಿ ಮತ್ತೆ
ಇದೆಲ್ಲ ಕೊಟ್ಟು ನಾವೇನ್ ಮಾಡ್ತಾ ಇದ್ವಿ, ರೊಟ್ಟಿ ದೋಸೆ ಎಲ್ಲ ಸ್ಟಾಪೇ ಮಾಡ್ಬಿಡ್ತೀವಿ ಸಾಟರ್ಡೆ ಸಂಡೆ. ಅಷ್ಟು ಕ್ರೌಡ್ ಇರ್ತಾರೆ. ಏನಂದ್ರೆ ನನಗೆ ಫಸ್ಟ್ ಕೊಡು, ನನಗೆ 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 ಅಂತ ಅನ್ನೋದ್ರಲ್ಲಿ ನಾವು ಸ್ವಲ್ಪ ಅರ್ಜೆಂಟಲ್ಲಿ ಇರ್ತೀವಿ, ಯಾರು ಕೊಡ್ತೀವಿ ಗೊತ್ತಾಗಲ್ಲ, ಸ್ವಲ್ಪ ಗಲಾಟೆಗಳೇ ಆಗೋಗುತ್ತೆ ಕೆಲವು ಸರಿ, ಅದು ನಮ್ಮ ಮೇಲೆ ರೇಗಾಡ್ಬಿಡ್ತಾರೆ, ಬೇಜಾರು ಮಾಡೋದೇ ಬೇಡ ಅವ್ರಿಗೆ ಅಂತಂದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟಿರ್ತೀವಿ. ಅದನ್ನ ಹೇಗೆ ಕೊಡ್ತಿದ್ರಿ ರೊಟ್ಟಿ? ಸರ್, ರೊಟ್ಟಿ ಬಂದು 50 ರೂಪೀಸ್ ಚಾರ್ಜ್ ಮಾಡ್ತೀವಿ. ಎಷ್ಟು ರೊಟ್ಟಿ ಕೊಡ್ತೀವಿ? 2 ರೊಟ್ಟಿ ಮತ್ತು ಕಾಯಿ ಚಟ್ನಿ ಇರುತ್ತೆ. ಆಮೇಲೆ ಈಗ ಈ ವಡ ಇದಕ್ಕೆ ಇಡ್ಲಿಗೆಲ್ಲ ಏನ್ ಮಾಡಿದ್ರಿ? ಇಡ್ಲಿ ವಡ ಬಂದು 50 ರೂಪಾಯಿ ಚಾರ್ಜ್ ಮಾಡ್ತಾ ಇದೀವಿ. ಒಂದ್ ಇಡ್ಲಿ 20 ರೂಪೀಸ್ ಇರುತ್ತೆ, 2 ಇಡ್ಲಿ ಒಂದು ವಡೆ ಬರುತ್ತೆ. ರೈಸ್ ಬಾತ್ ಎಲ್ಲ 40 ರೂಪೀಸ್ ಇದೆ. ಎರಳಿಕಾಯಿ ಚಿತ್ರಾನ್ನ 40 ರೂಪೀಸ್. ಪೂರಿ ಬಂದು ನಮ್ಮ ಹುಡುಗ ಸ್ವಲ್ಪ ಎಕ್ಸ್ಪರ್ಟ್ ಇದಾರೆ, ಕೈಯಲ್ಲೇ ಪೂರಿ ಮಾಡಿ. ಮೇತಿ ಪೂರಿ ಸ್ಪೆಷಲ್ ನಮ್ದು, ಆಲ್ಮೋಸ್ಟ್ ಒಂದ್ಸರಿ ತಿಂದು ಹೋದವ್ರು ಎಲ್ಲ ಇನ್ನೊಂದ್ಸರಿ ಬರ್ತಾರೆ ಪೂರಿಗೆ ಅಂತಾನೆ ಬರೋರು ಇದಾರೆ ತುಂಬಾ ಜನ. ನೋಡ್ಬೋದು ಬೇಕಾದ್ರೆ ಅವ್ನು ಮಾಡೋದು ಸ್ಟೈಲು. ನೀವು ಒಂದು ಪೂರಿ ತಿಂದು ಹೋಗ್ಬೇಕು ಅಂತ ಹೊಟ್ಟೆ ತುಂಬಿದ್ರೆ ಒಂದು ಪೂರಿ ತಿಂತಾರೆ ಲಾಸ್ಟ್ ಅಲ್ಲಿ, ಪೂರಿ ಹೊಡೆಯೋದ್ ನೋಡ್ಬಿಟ್ಟು. ಹೌದಾ? ಕಂಪನಿಗೆ ಮತ್ತು ಇದಕ್ಕೆ ನೋಡಿದ್ರೆ ಸ್ಯಾಲ್ರಿಗೆ ಅದಕ್ಕೆ ಟ್ಯಾಲಿ ಮಾಡಿದ್ರೆ ಇದಕ್ಕೆ ಮಾಡಿದ್ರೆ ಹೇಗಿದೆ ನಿಮ್ದು? ಸರ್, ಇದೊಂದು ಜಸ್ಟ್ ಹಾಬಿ, ಅದು ಏನೋ ಒಂಥರ ಜೂಜ್ ಆಡ್ತಾರೆ ಅಂತಾರಲ್ಲ ಆ ಥರ ಒಂದು, ಅದು ಹೋಟೆಲ್ ಮಾಡಬೇಕು ಹೋಟೆಲ್ ಮಾಡಬೇಕು ಅನ್ನೋದೊಂದು ಆಸೆ, ಅದಕ್ಕೋಸ್ಕರ ಮಾಡಿದ್ದೀವಿ. ಕಂಪ್ನಿ ಬಂದು ನಿಮ್ಗೇನಂದ್ರೆ ಅಲ್ಲಿ ಒಂದ್ಸರಿ ಜಾಯ್ನ್ ಆಯಿತು ಅಂದರೆ ಕೆಲಸ, ನೀವು ಒಂದು ದಿವಸ ರಜೆ ಹಾಕಾದ್ರೂ ನಿಂತ್ಕೋಬೋದು, ಆದರೆ ಇಲ್ಲ ಆ ಥರ ಇರಲ್ಲ, ನಾವು ಇರಲೇಬೇಕು ದಿನ. ನಾವೇನು ಮಾಡಿದ್ರು ಅವತ್ತು ಖಾಲಿ ಮಾಡಿಕೊಂಡೇ ಹೋಗಬೇಕು. ಆಮೇಲೆ ಕಂಪ್ನಿಯಲ್ಲಿ ನಾನು ಬೇರೆಯವ್ರ ಮೇಲೆ ಇರ್ತೇನೆ, ಡಿಪೆಂಡ್ ಆಗಿರ್ತೀನಿ. ಅಲ್ಲಿ ಅಷ್ಟು ಜವಾಬ್ದಾರಿ ಸ್ವಲ್ಪ ಕಡಿಮೆ ಇದ್ರೂ ಇಲ್ಲಿ ಜವಾಬ್ದಾರಿ ಜಾಸ್ತಿ ಇರುತ್ತೆ. ನನ್ನ ಜೊತೆಗೆ 4 ಜನ ನೋಡ್ಕೊಳ್ಳೋದಿರುತ್ತೆ ನನ್ನ ಹತ್ರ, ಅವ್ರನ್ನ ಅವ್ರಿಗೋಸ್ಕರನಾದ್ರೂ ನಾನು ಕೆಲಸ ಮಾಡಿಸ್ತಾ ಇರಬೇಕಾಗುತ್ತೆ ಇಲ್ಲಿ. ಮೋಸ್ಟ್ಲಿ ನಿಮ್ಮ ಕಂಪ್ನಿ ಬಾಸ್ ಟೆನ್ಷನ್ ಈಗ ನಿಮ್ಗೆ ಅರ್ಥ ಆಗಿರ್ಬೋದು. ಹೌದೌದು. ಯಾಕಷ್ಟು ಟೆನ್ಷನ್ ಇರ್ತಾರೆ, ಯಾಕಷ್ಟು ಜವಾಬ್ದಾರಿಗಳಿರುತ್ತೆ ಅಂತ. ಹೌದು ಅಲ್ವಾ? ಈಗ ಇನ್ನು ಒಂದು ಸರ್ ಕಾಮನ್ ಆಗಿ ಒಂದು ಪ್ರಶ್ನೆ ಇದೆ, ಸುಮಾರು ಜನಕ್ಕೆ ಪ್ರಾಫಿಟ್ಟು ಆ್ಯಂಡ್ ಲಾಸು ಮತ್ತು ಅದ್ರ ಬಂಡವಾಳ ಲೆಕ್ಕ ಹಾಕಕ್ಕೆ ಬರೋದಿಲ್ಲ. ಹೌದು. ಹೇಗೆ ಅದನ್ನು ಪ್ರಾಫಿಟ್ಟನ್ನು ನಾವು ಅನ್ಕೋಬೇಕು ನಿಮ್ಮ ಬಿಸ್ನೆಸ್ಸಲ್ಲಿ? ಸರ್, ನಿಮಗೆ ನೀವು ಪ್ರಾಫಿಟ್ಟು ಅಂತ ಬಂದಾಗ ನೀವು ಎಷ್ಟು ಲೇಬರ್ ಕಡಿಮೆ ಮಾಡಿಕೊಂಡು ನೀವೇ ಎಷ್ಟು ಖುದ್ದಾಗಿ ನಿಂತು ಕೆಲಸ ಮಾಡಿಸ್ತೀರೋ ಅವಾಗ ನಿಮ್ಗೆ ಪ್ರಾಫಿಟ್ ಇದ್ದೇ ಇರುತ್ತೆ. ನೀವು ಯಾವಾಗ ಲೇಬರ್ ಮೇಲೆ ಡಿಪೆಂಡ್ ಆಗಿ ಅವರನ್ನೇ ಬಿಟ್ಟು ಹೋಗ್ತೀವಿ, ಅವರು ಜವಾಬ್ದಾರಿ ಅವ್ರ ಕೈಲಿ ಕೊಟ್ಟು ಹೋದಾಗ ಲಾಸ್ ಆಗೇ ಆಗುತ್ತೆ ಅದು. ಬಟ್ ನಮಗೆ ನಾವು ಇರೋದ್ರಿಂದ ನಮ್ಮ ಕೋ ಬ್ರದರ್ ಇದ್ದೇ ಇರ್ತಾರೆ ಇಲ್ಲಿ, ಯಾವಾಗಾದ್ರೂ 1 ಅವರ್ ಡೈಲಿ ಇಲ್ಲ ಅಂದ್ರೆ 1-2 ಅವರ್ಸ್ ಆದ್ರೂ ಬಂದು ಹೋಗ್ತಾರೆ ಅವರು. ಅವ್ರದ್ದು ಇಲ್ಲೇ ತೋಟಗಾರಿಕೆ ಇಲಾಖೆ ಮಾಡ್ಕೊಂಡಿದ್ದಾರೆ, ಅಡಿಕೆ ಬೆಳೆ ಎಲ್ಲ ಇದು ಮಾಡ್ತಾ ಇದ್ದಾರೆ. ಅಲ್ಲಿಗೆ ಹೋಗ್ಬೇಕು ಮುಂಚೆ 1 ಅವರ್ ಇದ್ಬಿಟ್ಟು ಹೋಗ್ತಾರೆ ಅವರು. ಸೊ ಹಾಗಾಗಿ ನಮಗೆ ತೊಂದರೆ ಏನು ಅನಿಸ್ತಾ ಇಲ್ಲ. ಲಾಭ ನಷ್ಟಕ್ಕೆ ಬಂದಾಗ ನೀವು ಅದು ನಿಮ್ಮ ಮೇಲೆ ಅಲ್ಲ. ಯಾಕೆ ಕೇಳಿದೆ ಅಂದ್ರೆ, ಒಂದು 20,000 ಬಿಸ್ನೆಸ್ ಆಯ್ತು ಅನ್ಕೊಳ್ಳೋಣ, ಈಗ ನಿಮ್ದು ಡೈಲಿ ಎಷ್ಟು ಆಗ್ತಿದೆ ಸರ್? ಸರ್, ನಮ್ಗೆ ಡೈಲಿ ಬಂದು ಇವಾಗ 4-5,000 ಇದೆ ನಾರ್ಮಲ್ ಡೇಸ್ ಅಲ್ಲಿ. ಈ ಟೈಮಲ್ಲಿ ಸ್ವಲ್ಪ ನಾವು ಸ್ಟಾರ್ಟ್ ಮಾಡಿರೋದೇ ನಿಧಾನ ಅಲ್ಲ, ಈಗ ಒಂದು 2 ಮಂತ್ಸ್ ಆಗಿರೋದ್ರಿಂದ ಸ್ವಲ್ಪ ಈಗ ಎವ್ರಿ ಸಾಟರ್ಡೆ ಸಂಡೆ ಸ್ವಲ್ಪ ಜಾಸ್ತಿ ಆಗ್ತಾನೆ ಹೋಗ್ತಾರೆ. ಎಷ್ಟು ಆಗ್ಬೋದು? 10,000 ಬಂದಿದ್ದೀವಿ, 10,000 ತನಕ ಬಂದಿದೆ ಇವಾಗ ಆಲ್ರೆಡಿ. ಈಗ ಒಂದು 4-5,000 ಬಿಸ್ನೆಸ್ ಆಗಿದೆ 8 o'clock 7 ಗಂಟೆಗೆ 8 ಗಂಟೆ ಅಷ್ಟರೊಳಗೆ ಮತ್ತೆ ನೋಡ್ಬೇಕು. ಓಕೆ, ಈಗ 10,000 ಅನ್ಕೊಳ್ಳೋಣ ಸರ್, 10,000 ನಾನು ಲಾಭ ಎಷ್ಟು ಅನ್ಕೋಬೇಕು, ಮೂಲ ಬಂಡವಾಳ ಎಷ್ಟು ಅಂತ ಅನ್ಕೋಬೇಕು ಇದರಲ್ಲಿ ಅಂತ? ಸರ್, ನನ್ನ ಲಾಭ ಬಂಡವಾಳ ಅಂತ ಹೋದಾಗ ಏನಾಗುತ್ತೆ ಅಂದರೆ, ನಮಗೆ ಇಲ್ಲಿ ಬಂದು ಹೈವೇಲ್ ಮಾಡಿರೋದ್ರಿಂದ ನನಗೆ ಸ್ವಲ್ಪ ಬಾಡಿಗೆ ಸ್ವಲ್ಪ ಜಾಸ್ತಿ ಇದೆ. ಅದು ಬಿಟ್ಟರೆ ನಮ್ಮ ಈ ಜಾಗಕ್ಕೆ ಬಾಡಿಗೆ ಇದೆಯಾ? ಜಾಗಕ್ಕೆ ಬಾಡಿಗೆ ಅಂದರೆ ಹೋಟೆಲ್ ಮುಂದೆ ಡಾಬಾ ನಡೀತಾ ಇತ್ತು ಇಲ್ಲಿ ಮುಂದೆ, ಅದ್ರದ್ದು ಮುಂದೆ ಹಾಕೊಂಡಿದ್ದೀವಿ. ಅಂದರೆ ಆ ಹೋಟೆಲ್ ಕ್ಲೋಸ್ ಆಗಿದೆಯಾ? ಹೋಟೆಲ್ ಕ್ಲೋಸ್ ಆಗಿದೆ. ಅದಕ್ಕೆ ನಿಮಗೆ ಸಿಕ್ಕಿದೆ? ನಮಗೆ ಜಾಗ ನಾವು ಇಲ್ಲ, ಹೋಟೆಲ್ ಸಮೇತ ತೊಗೊಂಡಿದ್ದೀವಿ ಈಗ. ಓ ಹೌದಾ? ನಾವೇ ಹೋಟೆಲ್ ತೊಗೊಂಡಿದ್ದೀವಿ. ಹೋಟೆಲ್ ತೊಗೊಂಡು ಮುಂದೆ ನಮ್ಮದು ಹೊಸದಾಗಿ ಬೇರೆ ಒಂದು ಪ್ಲ್ಯಾನ್ ಇದೆ, ತಿಂಡಿ ಮನೆ ಅಂತ ಮಾಡೋಣ ಅಂತಂದ್ಬಿಟ್ಟು. ಓ, ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗುತ್ತಿದ್ದು ನಮ್ಮ ಊರಿನ ಒಂದಿಬ್ರು ಇಲ್ಲ, ಇಲ್ಲೇ ಮಾಡ್ತಾ ಇದ್ದೀವಿ ಸರ್. ಇಲ್ಲೇ ಮಾಡ್ತಾ ಇದೀವಿ, ನೋಡ್ಬೇಕು ಓನರ್ ಏನ್ ಹೇಳ್ತಾರೆ ಅದನ್ ಮೇಲೆ ಡಿಪೆಂಡ್ ಇದೆ. ಎಷ್ಟು ಬಾಡಿಗೆ ಸರ್? ಸರ್, ಇಲ್ಲಿ ಬಾಡಿಗೆ ಈಗ ಬಂದು 21,000. ಜಾಗ ದೊಡ್ಡದಿದ್ದಂಗಿದೆ. ಹೌದೌದು ಅಲ್ವಾ? ಜಾಗ ದೊಡ್ಡದಿದೆ ಬಟ್ ದೊಡ್ಡ ಜಾಸ್ತಿನೇ ಇದೆ ನಮ್ಗೆ ರೇಟು. ಇರ್ಲಿ, ಬಿಸ್ನೆಸ್ ನಡೆದ್ರೆ ಅದೇನ್ ದೊಡ್ಡದೇನಲ್ಲ. ಬಹಳ ಖುಷಿ ಆಗೋ ವಿಚಾರ ಏನಂದ್ರೆ, ಕಂಪ್ನಿಯಲ್ಲಿ ನೀವು ಒಬ್ಬರೇ ಕೆಲಸ ಮಾಡ್ತಿದ್ರಿ, ಸಂಬಳ ಸಿಗ್ತಿತ್ತು, ನೀವು ಇಲ್ಲಿ ಸ್ವಂತ ಉದ್ಯೋಗ ಮಾಡಿರೋದ್ರಿಂದ 4-5 ಜನ ಕೆಲಸ ಕೊಟ್ಟಿದ್ದೀರಿ, ಅದೊಂದು ಸಂತೋಷ ಇದೆ. ಅದ್ರ ಖುಷಿ ಖುಷಿ ಇದೆ ಇದೆ ಅಲ್ವಾ? ಕರೆಕ್ಟ್. ಇದ್ರ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಸರ್, ಇದು ಬಂದು ರಸ್ತೆ ಪಳ್ಯ ಅಂತ ಅಂದ್ಬಿಟ್ಟು. ಈ ನೆಲಮಂಗ್ಲ ರೋಡಲ್ಲಿ ನೀವು ಬಂದ್ರೆ ಹಾಸನ್, ನೆಲಮಂಗ್ಲ ಟು ಹಾಸನ್ ಹೋಗೋ ರೋಡ್ ನಲ್ಲಿ ಒಂದು ನೆಲಮಂಗ್ಲ ಕ್ರಾಸ್ ಮಾಡಿದ್ಮೇಲೆ ಒಂದು 30-35 ಕಿಲೋಮೀಟರ್ ಸಿಗುತ್ತೆ ನಿಮ್ಗೆ. ನೈರಾ ಪೆಟ್ರೋಲ್ ಬಂಕ್ ಇದೆ, ಪೆಟ್ರೋಲ್ ಬಂಕ್ ಆದ ತಕ್ಷಣ ನೆಕ್ಸ್ಟ್ ಇಲ್ಲಿಂದ ಕುಣಿಗಲ್ ಎಷ್ಟು ಕಿಲೋಮೀಟರ್? ಇಲ್ಲಿಂದ ಕುಣಿಗಲ್ ಒಂದು 6-7 ಕಿಲೋಮೀಟರ್. 7 ಕಿಲೋಮೀಟರ್ ಹಿಂದೆ ನಿಮ್ಮ ಹೋಟೆಲ್ ಇದೆ ಅಲ್ವಾ? ಹೌದು. ಹಾ ಹಾ ಹಾ. ರಜಾ ಗಿಜಾ ಯಾವತ್ತಾದ್ರೂ ಇದೆಯಾ? ರಜಾ ಇಲ್ಲ ಸರ್, ಡೈಲಿ ಇರುತ್ತೆ. ಓಕೆ, ಡೈಲಿ ಬೆಳಗ್ಗೆ ಇರುತ್ತೆ. ಹಾ,
ಡೈಲಿ ಬೆಳಗ್ಗೆ ತಿಂಡಿ ಇರುತ್ತೆ. ಈಗ ಇನ್ನು ಮುಂದೆ ಪ್ಲಾನ್ ಮಾಡ್ತಾ ಇದೀವಿ ಈವ್ನಿಂಗ್ ಮಾಡ್ಲಿಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ನಾವು ಇಲ್ಲಿ ಗಮನ ಕೊಡಕ್ ಆಗ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ನಿಧಾನ ಆಗ್ತಾ ಇದೆ ಆಫೀಸ್ ಇದ್ರಿಂದ. ಓಕೆ, ಒಟ್ಟು ನಾನು ಒಂದು 20 ರೂಪಾಯಿ ತಗೊಂಡ್ ಬಂದ್ರೆ ಒಂದು ಇಡ್ಲಿ ತಿಂದು ಹೋಗ್ಬೋದು. ಇಲ್ಲಿ ತಟ್ಟೆ ಇಡ್ಲಿ 20 ರೂಪಾಯಿಂದ ಶುರುವಾಗುತ್ತೆ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಹೈವೇದಲ್ಲಿ ಹೋಗೋರಿಗೆ ಯಾವ ಹೋಟೆಲ್ಗೆ ನಿಲ್ಲಿಸ್ಬೇಕು ಅಲ್ಲಿ ಎಷ್ಟು ರೇಟ್ ಇದೆ ಅಂತ ಗೊತ್ತೇ ಆಗಲ್ಲ, ಕಷ್ಟ ಆಗ್ಬಿಡುತ್ತೆ. ಫ್ಯಾಮಿಲಿ ಹೋಗಿ ಕುತ್ಕೊಂಡು ಊಟ ಮಾಡ್ತಾರೆ ಅಥವಾ ತಿಂಡಿ ತಿಂತಾರೆ, 1000 ರೂಪಾಯಿ ಆಗ್ಬಿಡುತ್ತೆ. ಅದಕ್ಕೆ ಇದನ್ನ ಕೇಳಿದೆ. ಸೊ ನಿಮ್ದು ಚೀಪ್ ಅಂಡ್ ಬೆಸ್ಟ್ ಆಗಿದೆಯಾ ಹಾಗಾದ್ರೆ? ಆರಾಮಾಗಿ ಒಂದು ಫ್ಯಾಮಿಲಿ ಬಂದು 100 ರೂಪೀಸಲ್ಲಿ ಮೂರು ಜನ ಗಂಡ ಹೆಂಡತಿ ಮಗು ಮೂರು ಜನನು ತಿಂದು ಹೋಗೋಷ್ಟು ಆಗ್ಬಿಡುತ್ತೆ. ಹೌದಾ? ಓಕೆ, ಮೂರು ಜನನು ಹೊಟ್ಟೆ ತುಂಬ ತಿಂದು ಹೋಗಿರ್ತಾರೆ. ಓಕೆ, ಥ್ಯಾಂಕ್ ಯು ಸರ್, ನಿಮ್ದು ಇನ್ನು ಚೆನ್ನಾಗಿ ಬೆಳೀಲಿ. ತುಂಬಾ ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು. ರೋಡ್ ಸೈಡ್ ಅಲ್ಲಿ ಇರೋರ್ನೇ ಗುರುತಿಸೋರೇ ಕಡಿಮೆ, ನೀವು ಗುರುತಿಸಿ ಬಂದಿದ್ದೀರಾ, ತುಂಬಾ ಥ್ಯಾಂಕ್ಸ್. ಇಲ್ಲ, ನೀವೇ ಅನ್ನ ಹಾಕ್ತಿರೋರು. ಯಾಕೆ ಅಂದ್ರೆ ಕಷ್ಟವೋ ಸುಖವೋ ಬೆಳಿಗ್ಗೆ ಎದ್ದು ನಿಂತ್ಕೊಂಡು ನಮ್ಗೆಲ್ಲ ಅನ್ನ ಹಾಕ್ತಿರ್ಲಿ, ಅನ್ನದಾತೋ ಸುಖಿ ಭವ ಅಂತ ಹೇಳ್ತಾರೆ. ಬೆಸ್ಟ್ ಆಫ್ ಲಕ್, ಒಳ್ಳೇದಾಗಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್.